ಶೀಘ್ರದಲ್ಲೇ ಅಂದರೆ ಮಾರ್ಚ್ 2024ಕ್ಕೆ ಕುಷ್ಟಗಿ ನಗರಕ್ಕೂ ರೈಲು ಸಂಚಾರ ಶುರುವಾಗುವ ಸಾಧ್ಯತೆ. ಈ ಗದಗ್ವಾಡಿ ರೈಲ್ವೆ ಲೈನ್ ನಮ್ಮ ಕಲ್ಯಾಣ ಕರ್ನಾಟಕವನ್ನು ಹಾಗೂ ಕಿತ್ತೂರು ಕರ್ನಾಟಕವನ್ನು ಜೋಡಿಸುವ ಒಂದು ಬಹುಮುಖ್ಯ ರೈಲ್ವೆ ಮಾರ್ಗ ಇದಾಗಿದೆ. ಈ ರೈಲ್ವೆ ಮಾರ್ಗದ ಬೇಡಿಕೆ ಈಗಿನದ್ದಲ್ಲ, ಭಾರತಕ್ಕೆ ಸ್ವತಂತ್ರ ಸಿಗುವುದಕ್ಕೂ ಮುಂಚಿನ ಬೇಡಿಕೆ ಇದಾಗಿತ್ತು. ಮೊಟ್ಟ ಮೊದಲು ಈ ಮಾರ್ಗದ ಸಮೀಕ್ಷೆ ನಡೆದಿದ್ದು ಬ್ರಿಟಿಷ್ ಕಾಲದ ಅವಧಿಯಲ್ಲಿ, ಅಂದರೆ 1904ರಲ್ಲೇ. ಆಮೇಲೆ 1947ರಲ್ಲಿ ಸ್ವತಂತ್ರದ ಹೋರಾಟ ತೀವ್ರಗೊಂಡ ನಂತರ ಈ ಪ್ರಾಜೆಕ್ಟನ್ನು ಹಾಗೆ ಕೈಬಿಡಲಾಯಿತು. ಭಾರತ ಸ್ವತಂತ್ರವಾದ ನಂತರ ಆಗಿನ ರೈಲ್ವೆ ಸಚಿವರಾದ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಗದಗ್ವಾಡಿ ರೈಲ್ವೆ ಲೈನ್ಗೆ ಅಡಿಗಲ್ಲನ್ನು ಇಟ್ಟಿದ್ರು ಅಂತ ಸಹ ಮಾಹಿತಿ ಇದೆ. ಆದರೆ ಇತ್ತೀಚೆಗೆ 2013-14ರಲ್ಲಿ ರೈಲ್ವೆ ಸಚಿವರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಯೋಜನೆಗೆ ಮಂಜೂರಾತಿಯನ್ನು ನೀಡಿದರು. ಈ ಯೋಜನೆ ರೈಲು ಮಾರ್ಗದ ಸೌಲಭ್ಯವನ್ನು ಪಡೆಯದೇ ಇರುವ ಉತ್ತರ ಕರ್ನಾಟಕದ ವಿಶಾಲ ಭಾಗವನ್ನು ಹಾದು ಹೋಗುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಅತಿ ಮುಖ್ಯವಾದ ಗದಗ್ವಾಡಿ ನ್ಯೂ ರೈಲ್ವೆ ಲೈನ್ ಪ್ರಾಜೆಕ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತಿರುವ ನ್ಯೂ ರೈಲ್ವೆ ಪ್ರಾಜೆಕ್ಟ್ಗಳ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಮ್ಯಾಪಲ್ಲಿ ನೀವು ನೋಡಿದ್ರೆ ಕ್ಲಿಯರ್ ಆಗಿ ನಿಮಗೆ ಸಿಂಧನೂರು ಮತ್ತು ಹೊಸಪೇಟ್ ಹೈವೇ ಹಾದು ಹೋಗಿದೆ. ಇಲ್ಲಿ ನೋಡಿ, ಈ ಇಮೇಜಲ್ಲಿ ಕಾಣಿಸ್ತಿದೆಯಲ್ಲ, ಇದು ಕುಷ್ಟಗಿ ಊರಿನ ಹೊರಭಾಗದಲ್ಲಿ, ಅಂದರೆ ಕುಷ್ಟಗಿಯ ಶರೀಫ್ ನಗರದಲ್ಲಿ ರೈಲ್ವೆ ಕಾಮಗಾರಿ ನಡೀತಿದೆ. ಇದು ಮುಖ್ಯವಾಗಿ ಹಾಲ್ಟ್ ಸ್ಟೇಷನ್ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಸುಮಾರು ದೊಡ್ಡ ರೈಲ್ವೆ ಸ್ಟೇಷನ್ ಆಗಿರೋದ್ರಿಂದ ಒಂದು 5-6 ರೈಲ್ವೆ ಟ್ರ್ಯಾಕ್ ಬರೋ ಸಾಧ್ಯತೆ ಇದೆ. ಅಂದರೆ ಈ ರೈಲು ಮಾರ್ಗ ಪೂರ್ಣಗೊಂಡ ಮೇಲೆ ಹುಬ್ಬಳ್ಳಿಯಿಂದ ಹೈದರಾಬಾದ್ ಕಡೆಗೆ ಯಾವುದಾದ್ರೂ ಗೂಡ್ಸ್ ಟ್ರೈನ್ಗಳು ಓಡಾಡ್ತಾ ಇದ್ದರೆ ಇಲ್ಲಿ ಹಾಲ್ಟ್ ಮಾಡ್ಬೋದು. ಪ್ರಾಜೆಕ್ಟ್ನಪಲ್ ಅನ್ನೋ ಗ್ರಾಮದಲ್ಲಿ ಈ ರೈಲ್ವೆ ಲೈನ್ ಶುರು ಆಗುತ್ತೆ. ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಕಾಣಿಸ್ತಿದೆಯಲ್ಲ, ಇದು ಸುಮಾರು 35 ಕಿಲೋಮೀಟರ್ ಉದ್ದದ ಟ್ರ್ಯಾಕ್. ಹನುಮಾಪುರದವರೆಗೂ ರೆಡಿಯಾಗಿದ್ದು ಆಪರೇಷನ್ಗೆ ಸ್ಯಾಂಕ್ಷನ್ ಕೂಡ ಆಗಿದೆ. ಮತ್ತು ಹನುಮಾಪುರದಿಂದ ಕುಷ್ಟಿಯವರೆಗೂ ಈ ರೆಡ್ ಕಲರಲ್ಲಿ ಕಾಣಿಸ್ತಾ ಇರೋದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಸುಮಾರು 70% ವರ್ಕ್ ಕಂಪ್ಲೀಟ್ ಆಗಿದೆ. ಆದರೆ ರೈಲ್ವೆ ಬ್ರಿಡ್ಜ್, ಹೈಟ್ ಸಬ್ವೆ, ಸ್ಟೇಷನ್ ಬಿಲ್ಡಿಂಗ್, ಪ್ಲ್ಯಾಟ್ಫಾರ್ಮ್ನಂತಹ ಮೈನರ್ ಕೆಲಸಗಳು ನಡೀತಾ ಇದ್ದಾವೆ. ನೀವಿಲ್ಲಿ ನೋಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ MB ಪಟೇಲ್ ಅವರ ಪ್ರಕಾರ 2024 ಮಾರ್ಚ್ ಒಳಗಡೆಯೇ ಕುಷ್ಟಗಿವರೆಗೂ ಎಲ್ಲ ರೈಲ್ವೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ರೈಲು ಸಂಚಾರವನ್ನು ಶುರು ಮಾಡಬೇಕು ಅಂತ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಯಲಬುರ್ಗಾದಿಂದ ಕುಷ್ಟಗಿ ಹತ್ತಿರ ಇರುವ ಹನುಮಾಪುರದವರೆಗೆ ಟ್ರ್ಯಾಕ್ ರೆಡಿ ಇದ್ದು ಸ್ಪೀಡ್ ಟೆಸ್ಟನ್ನು ಕೂಡ ಮಾಡಿದ್ದಾರೆ. ಅಂದಾಜಾಗಿ ಇದು 12 ಕಿಲೋಮೀಟರ್ ಆಗ್ಬೋದು. ಇನ್ನು ಹನುಮಾಪುರದಿಂದ ಕುಷ್ಟಗಿವರೆಗೂ ಸುಮಾರು 21 ಕಿಲೋಮೀಟರ್ ಟ್ರ್ಯಾಕನ್ನು ರೆಡಿ ಮಾಡಿ ಸಂಚಾರಕ್ಕೆ ಕಮಿಷನ್ ಮಾಡುವ ಟಾರ್ಗೆಟನ್ನು 2024 ಮಾರ್ಚ್ಗೆ ಇಟ್ಕೊಂಡಿದ್ದಾರೆ. ಕುಷ್ಟಗಿಯಿಂದ ಜಮ್ಲಾಪುರ್ ರೋಡ್ವರೆಗೂ ಸುಮಾರು 20 ಕಿಲೋಮೀಟರ್ ಬ್ರಾಡ್ಗೇಜ್ ಅರ್ತ್ ವರ್ಕ್ ಕೆಲಸಕ್ಕೆ ಈಗಾಗಲೇ ಟೆಂಡರ್ ಇನ್ವೈಟ್ ಆಗಿದೆ. ಇನ್ನು ನಾವು ಆಪೋಸಿಟ್ ಟೆಂಡಲ್ಲಿ ನೋಡೋದಾದರೆ ವಾಡಿಯಿಂದ ಶಹಾಪುರ್ವರೆಗೆ ಭೂಸ್ವಾಧೀನದಂತಹ ಕೆಲಸಗಳು ನಡೆಯುತ್ತಿದ್ದು, ಆದರೆ ಯಾವುದೇ ರೈಲ್ವೆ ಟ್ರ್ಯಾಕ್ ಇನ್ನೂ ರೆಡಿಯಾಗಿಲ್ಲ. ಈ ಎರಡೂ ಕಡೆಗಳಿಂದ ರೈಲ್ವೆ ಲೈನ್ ಬಂದು ಗುರುಗುಂಟ ಅಥವಾ ಲಿಂಗ್ಸೂರ್ ಹತ್ತಿರ ಜಾಯಿನ್ ಆಗ್ಬೋದು ಅಂತ ಇಮ್ಯಾಜಿನ್ ಮಾಡ್ಬೋದು. ಮತ್ತು ಈ ಟ್ರೈನ್ ರೂಟ್ ಬಗ್ಗೆ ನೋಡೋದಾದರೆ, ಇದು ಗದಗ್ ಜಿಲ್ಲೆಯ ತಳಕಲ್ ಗ್ರಾಮದ ಹತ್ತಿರ ಶುರುವಾಗಿ ಕುಕ್ಕನೂರು, ಸಂಗನಾಳ, ಯಲಬುರ್ಗ, ಲಿಂಗನಬಂಡಿ, ಕುಷ್ಟಗಿ, ಗುಡದೂರು, ಜಿಮ್ಲಾಪುರ್ ರೋಡ್, ಬನ್ನಿಗೋಳ, ಲಿಂಗ್ಸೂರು, ಹೊನ್ನಹಳ್ಳಿ, ಗುರುಗುಂಟ, ಕಕ್ಕೇರ ರೋಡ್, ದೇವಾಪುರ, ಸುರ್ಪುರ, ಶಾಪುರ, ಶಿರ್ವಾಲ್, ವೀರಾಳ್, ನರಬೋಲಿ, ಈ ಎಲ್ಲ ಇಂಟರ್ಮೀಡಿಯೇಟ್ ಸ್ಟೇಷನ್ಗಳನ್ನು ಹಾದು ವಾಡಿ ಜಂಕ್ಷನನ್ನು ಸೇರುತ್ತೆ. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ಹುಬ್ಬಳ್ಳಿ, ಕಲಬುರಗಿ, ಬೀದರ್ ಮತ್ತು ಹೈದರಾಬಾದ್ ನಗರಗಳ ನಡುವೆ ಸಂಪರ್ಕಿಸುವ ಆಲ್ಟರ್ನೇಟಿವ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದಾಗಿದ್ದು, ಮುಂಬರುವ ದಿನಗಳಲ್ಲಿ ಬ್ಯುಸಿಯೆಸ್ಟ್ ಟ್ರೈನ್ ರೂಟ್ ಆಗುವ ಎಲ್ಲ ಸಾಧ್ಯತೆ ಇದೆ. ಈ ರೈಲ್ವೆ ಪ್ರಾಜೆಕ್ಟ್ನಿಂದ ಆಗುವ ಬೆನಿಫಿಟ್ಸ್ಗಳನ್ನು ನೋಡೋದಾದರೆ,
ಮುಖ್ಯವಾಗಿ ಹುಬ್ಬಳ್ಳಿ ಮತ್ತು ಕಲಬುರಗಿ, ಬೀದರ್ ಹಾಗೂ ಹೈದರಾಬಾದ್ ನಗರಗಳಿಗೆ ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ವೆಚ್ಚದಲ್ಲಿ ನೇರ ಸಂಪರ್ಕವನ್ನು ಕೊಡಬಹುದು. ಸದ್ಯಕ್ಕೆ ಹುಬ್ಬಳ್ಳಿಯಿಂದ ಕಲಬುರಗಿಗೆ ಹೋಗಲಿಕ್ಕೆ ಎರಡು ಟ್ರೈನ್ ರೂಟ್ಗಳಿದ್ದಾವೆ. ಒಂದು ಗದಗ್ ಬಾಗಲಕೋಟೆ ವಿಜಾಪುರ ಮತ್ತು ಸೋಲಾಪುರ ಮಾರ್ಗದಿಂದ ಹೋಗ್ಬೋದು, ಇನ್ನೊಂದು ಹೊಸಪೇಟೆ ಬಳ್ಳಾರಿ ಗುಂತಕಲ್ ರಾಯಚೂರು ಮಾರ್ಗದಿಂದನೂ ಹೋಗ್ಬೋದು. ಇದರಿಂದ ಕಲಬುರಗಿಗೆ ಹೋಗಲಿಕ್ಕೆ ಬೇರೊಂದು ರಾಜ್ಯಕ್ಕೆ ಅಂದರೆ ಮಹಾರಾಷ್ಟ್ರ ಅಥವಾ ಆಂಧ್ರ ಪ್ರದೇಶಿಗೆ ಎಂಟ್ರಿ ಕೊಡಲೇಬೇಕಾಗತ್ತೆ. ಇದರಿಂದ ಇಲ್ಕಲ್ ಹತ್ತಿರ ಇರುವ ಗ್ರಾನೈಟ್ ಇಂಡಸ್ಟ್ರಿಗಳಿಗೆ, ಕಲಬುರಗಿ ಭಾಗದ ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಮತ್ತು ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗ್ತವೆ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇದೇ ರೀತಿ ಯಾವುದೇ ರೈಲ್ವೆ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.